ಬೆಂಗಳೂರಿನ ಮಾದಾವರದಲ್ಲಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಅಮಿತ್ ಶಾ ಇದಕ್ಕೆ ಚಾಲನೆ ಕೊಡ್ತಾರೆ. ಈ ಸಂದರ್ಭದಲ್ಲಿ ಸಂಸದರಾದ ಶ್ರೀರಾಮುಲು ಅವರು ಮಾತಾಡ್ತಿದ್ದಾರೆ, ಬನ್ನಿ ಕೇಳೋಣ. ಕರ್ನಾಟಕ ರಾಜ್ಯವನ್ನು ಪರಿವರ್ತನೆ ಆಗಬೇಕು, 2018 ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕೆನ್ನುವಂತ ಉದ್ದೇಶದಿಂದ ಕರ್ನಾಟಕ ರಾಜ್ಯದಲ್ಲಿ ಇದ್ದಂತಹ ಜನರು ಕಾಯ್ತಾ ಇದ್ದಾರೆ, ಜನರು ಕಾಯ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಾ ಇದೆ? ಇವತ್ತು ಈ ರಾಜ್ಯದಲ್ಲಿ ಲಂಚಗೋಡತನ ಇವತ್ತು ಕೂಡ ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ. ಇವತ್ತು ಸಂಪೂರ್ಣವಾಗಿ ಅಧಿಕಾರಿಗಳು ಅಂದ್ರೆ ಯಾವ ಒಬ್ಬ ಅಧಿಕಾರಿಗಳು ಪ್ರಾಮಾಣಿಕವಾದಂತ ಅಧಿಕಾರಿಗಳು ಕೆಲಸ ಮಾಡಲಾರ್ದಂತೆ ಅಲ್ಲಲ್ಲಿ ಅಧಿಕಾರಿಗಳು ಆತ್ಮಹತ್ಯೆಗಳನ್ನ ಮಾಡ್ಕೊಂತ ಇದ್ರ, ಶೂಟ್ ಔಟ್ಗಳು ಆಗ್ತಾ ಇದೆ. ಇವತ್ತು ರೈತರೊಂದು ಕಡೆ ಆತ್ಮಹತ್ಯೆಗಳು ಮಾಡ್ಕೊಂತ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದ್ದಂತ ಸರ್ಕಾರ ಮುಖ್ಯಮಂತ್ರಿಗಳಂತ ಎಲ್ಲ ಪ್ರವಾಸವನ್ನು ಮಾಡ್ತಾ ಇಲ್ಲ, ಮಂತ್ರಿಗಳು ಯಾರು ಕೂಡ ಪ್ರವಾಸವನ್ನು ಮಾಡ್ತಾ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇದ್ದಂತ ಪರಿಸ್ಥಿತಿ ಎಷ್ಟು ಮಟ್ಟಿಗೆ ತಂದಿದ್ದಾರೆ ಅಂದ್ರೆ ಅಧೋಗತಿ ಪರಿಸ್ಥಿತಿಗೆ ತಂದಿದ್ದಾರೆ, ಅಧೋಗತಿ ಪರಿಸ್ಥಿತಿ ತಂದಿದ್ದಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಭ್ರಷ್ಟಾಚಾರದಲ್ಲಿ ಇವತ್ತು ಏನು, ಇವತ್ತು ಕರ್ನಾಟಕ ರಾಜ್ಯದಲ್ಲಿ 2013 ರಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇವತ್ತು ಜಾತಿಯಾದ್ಯತ ಮೂಢನಂಬಿಕೆಗಳು ಮೌಢ ಸಂಪ್ರದಾಯಗಳನ್ನು ವಿರೋಧವನ್ನು ಮಾಡಿದಂತ ಸಿದ್ದರಾಮಯ್ಯನವರು ಈ ಕರ್ನಾಟಕ ರಾಜ್ಯದಲ್ಲಿ ಬಂದ ನಂತರ ಅವರು ಮಾಡಿದ್ದೇನು, ಇವತ್ತು ಇವತ್ತು ಭ್ರಷ್ಟಾಚಾರದಲ್ಲಿ ಇವತ್ತು ಸತ್ಯ ಹರಿಶ್ಚಂದ್ರನ ಅವ್ರ ಮನೇಲಿ ಹುಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ನಡ್ಕೊಂಡ್ರು. ಆದ್ರೆ ಭ್ರಷ್ಟಾಚಾರ ಈ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ತಾಂಡವಾಡ್ತಾ ಇದೆ, ತಾಂಡವಾಡ್ತಾ ಇದೆ. ಇವತ್ತು ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿಗೆ ಹೋಗ್ಬಿಟ್ಟಿದೆ. ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿಗೆ ಹೋಗಿದೆ. ಅಲ್ಲಲ್ಲಿ ಕೊಲೆಗಳಾಗ್ತಾ ಇದಾವ, ಅಲ್ಲಲ್ಲಿ ಸುಳಿಗಳಾಗ್ತಾ ಇದಾವ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಏನಾದ್ರೂ ಕೂಡ ಪರವಾಗಿಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಗಾಢವಾದಂತ ನಿದ್ರೆ ಮಾಡ್ತಾ ಇದಾರೆ, ಗಾಢವಾದಂತ ನಿದ್ರೆ ಮಾಡ್ತಾ ಇದಾರ. ಆ ಮುಖ್ಯಮಂತ್ರಿಗಳನ್ನ ಎಬ್ಬಿಸ್ಬೇಕಾದ್ರಿಗಿನ ಇಡೀ ಕರ್ನಾಟಕ ರಾಜ್ಯದಿಂದ 6 ಕೋಟಿ ಜನಸಂಖ್ಯೆ ಒಂದಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಎಬ್ಬಿಸಂತ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಸ್ನೇಹಿತರೆ, ತಾವೆಲ್ಲರೂ ಕೂಡ ಯೋಚನೆ ಮಾಡಿ, ಹಗರಣದಲ್ಲಿ ಸರಮಾಲೆ ಅಂದ ತಕ್ಷಣನೇ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಹಗರಣದಲ್ಲಿ ಸರಮಾಲೆ ಆಗಿದ್ದಾರೆ, ಹಗರಣದಲ್ಲಿ ಸರಮಾಲೆ ಆಗಿದ್ದಾರೆ. ಸ್ನೇಹಿತರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸನ್ಮಾನ್ಯ ಯಡಿಯೂರಪ್ಪರು ಏನು ಇವತ್ತು ರೈತರ ಪರಿವರ್ತನೆ ಯಾತ್ರೆಯನ್ನು ಮಾಡೋದ್ ಮೂಲಕ, ರೈತರ ಚೈತನ್ಯ ಯಾತ್ರೆಯನ್ನು ಮಾಡೋದ್ ಮೂಲಕ ಈ ಕರ್ನಾಟಕ ರಾಜ್ಯದಲ್ಲಿ ರೈತರು ಸುಮಾರು 2000 ಮಂದಿ ರೈತರ ಆತ್ಮಹತ್ಯೆಗಳನ್ನು ಮಾಡಿಕೊಂಡ್ರೆ ಕೂಡ ಸರ್ಕಾರ ಸ್ಪಂದನೆ ಮಾಡಲಾರ್ದಂತ ಸಂದರ್ಭದಲ್ಲಿ ಯಾವ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ಬೇಡಿ, ನಾನು ನಿಮ್ಮ ಜೊತೆಲಿ ಇದ್ದೇನೆ ಅನ್ನೋ ಉದ್ದೇಶದಿಂದ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಧೈರ್ಯವನ್ನು ತುಂಬುತ್ತೆ ಕೆಲಸ ಸನ್ಮಾನ್ಯ ಯಡಿಯೂರಪ್ಪರು ಮಾಡಿದ್ರು, ಸನ್ಮಾನ್ಯ ಯಡಿಯೂರಪ್ಪರು ಮಾಡಿದ್ರು. ಸ್ನೇಹಿತರೆ, ತಾವು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸುಮಾರು 2500 ಮಂದಿ ರೈತರ ಆತ್ಮಹತ್ಯೆಗಳು ಮಾಡ್ಕೊಂಡ್ರೆ ಕೂಡ ಸ್ಪಂದನೆ ಮಾಡಕ್ ಆಗ್ಲಿಲ್ಲ. ಇವತ್ತು ಕೃಷಿ ಮಂತ್ರಿಗಳು ಹೋಗ್ಲಕ್ ಆಗ್ಲಿಲ್ಲ, ತೋಟಗಾರಿಕೆ ಮಂತ್ರಿಗಳು ಹೋಗ್ಲಕ್ ಆಗ್ಲಿಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಸ್ವತಃ ಅವ್ರ ಜಿಲ್ಲೆಯಲ್ಲೇ ಸುಮಾರು 100 ಮಂದಿ ರೈತರ ಆತ್ಮಹತ್ಯೆಗಳನ್ನು ಮಾಡ್ಕೊಂಡ್ರು. ಮಾಡ್ಕೊಂಡ್ರೆ ಮಾಡ್ಕೊಳ್ ಬಿಡು, ನಾವಂತೆ ಎಲ್ಲಿ ಹೋಗಲ್ಲ ಅನ್ನಂತ ಉಡಾಫಿ ಮಾತುಗಳನ್ನು ಮಾತಾಡಿದ್ರು, ಉಡಾಫಿ ಮಾತುಗಳನ್ನು. ಇವತ್ತು ಯೋಚನೆ ಮಾಡಿ, ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರೈತರು ಇಷ್ಟೊಂದು ಮಂದಿ ಸತ್ತಿದ್ರು ಕೂಡ ಎಲ್ಲ ಒಂದು ಕಡೆ ಮುಸುಳು ಕಣ್ಣೀರ್ ಆಗ್ತಾ ಇದ್ರ, ಮುಸುಳು ಕಣ್ಣೀರ್ ಆಗ್ತಾ ಇದ್ರ. ಇವತ್ತು ರೈತರು ಸಾಲವನ್ನು ಮನ್ನಾ ಮಾಡಿದ್ದೇನೆ ಅಂತೇಳಿ ಇವತ್ತು ಏನು ಘೋಷಣೆ ಮಾಡಿದಾರೋ, ಸುಮಾರು 20-30 ಷರತ್ತುಗಳನ್ನು ಹಾಕೋದ್ ಮೂಲಕ ರೈತರು ಸಾಲವನ್ನು ಮನ್ನಾ ಮಾಡಿದ್ದೆ ಅಂತೇಳಿ ಬೊಗಳು ಏನು ಬೊಗಳು ಕೊಡ್ತಾ ಇದಾರೆ ಇವತ್ತು. ಆದ್ರೆ ಇವತ್ತು ರೈತರಿಗೆ ಯಾರು ಕೂಡ ಇವತ್ತು ರೈತರು ಸಾಲ ಮನ್ನಾ ಅಂತೇಳಿ ನಾವು ಏನೇ 50,000 ತಗೊಂಡಂತ ರೈತರು ಬ್ಯಾಂಕ್ಗಳಿಗೆ ಹೋದ್ರಿಗಿನ ಸುಮಾರು 20-30 ಷರತ್ತುಗಳನ್ನು ಹಾಕಿ ಯಾರೊಬ್ಬರು ಕೂಡ ರೈತರು ಸಾಲವನ್ನು ಮನ್ನಾ ಆಗ್ತಾ ಇಲ್ಲ. ಎಲ್ಲ ಒಂದು ಕಡೆ ರೈತರು ಕಣ್ಣೀರು ನೋಡ್ಸಂತ ನಾಟಕೋದಂತ ಡೆವಲಪ್ಮೆಂಟ್ ಏನು ಮಾಡ್ತಾ ಇದ್ರು, ಇದು ಸರಿಯಲ್ಲ ಅನ್ನಂತದ್ದು ನಮ್ಮೆಲ್ಲರ ಘೋಷಣೆ ಆಗಿದೆ, ನಮ್ಮೆಲ್ಲರ ಘೋಷಣೆ ಆಗಿದೆ. ಸ್ನೇಹಿತರೆ, ಸಂಸದ ಶ್ರೀರಾಮುಲು ಅವರು ನೇರ ವಾಗ್ದಾಳಿ ನಡೆಸಿದ್ದಾರೆ ಸರ್ಕಾರದ ವಿರುದ್ಧ. ಇತ್ತೀಚಿನ 4.5 ವರ್ಷದ ಆಡಳಿತ ಸರ್ಕಾರ ಹೇಗೆ ನಡೆಸ್ಕೊಂಡಿದೆ, ಪ್ರತಿಯೊಂದು ತೊಂದರೆ ಆದಾಗಲೂ ಕೂಡ ಅನ್ನೋದನ್ನು ಎಳೆ ಎಳೆಯಾಗಿ ಮಾತಾಡ್ತಿದ್ದಾರೆ. ಜೊತೆಗೆ ಅವರ ಪಕ್ಷದ ನಾಯಕರೆಲ್ಲ ಹೇಗೆಲ್ಲ ನಡ್ಕೊಂಡಿದ್ರು ಅಂತ ಕೂಡ ಹೇಳ್ತಿದ್ದಾರೆ. ಬಲಭಾಗದಲ್ಲಿ ನೋಡ್ತಿದ್ದೀರಿ ಬೈಕ್ ರ್ಯಾಲಿ, ರಾಜ್ಯದ ಮೂಲೆ ಮೂಲೆಗಳಿಂದ ಬೆಂಗಳೂರಿಗೆ ಬರುವಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಕೂಡ ಪೊಲೀಸರು ನಾಕಾಬಂದಿ ಹಾಕಿದ್ದಾರೆ, ಎಲ್ಲೂ ಕೂಡ ಬಿಡ್ತಿಲ್ಲ ಅಂತ ಶೋಭಾ ಕರಂದ್ಲಾಜೆ ಆಗಲಿ ಅಥವಾ ಮಾನ್ಯ ಸಂಸದರ ಪ್ರಹ್ಲಾದ್ ಜೋಶಿ ಅವರಾಗಲಿ ಅದರ ವಿರುದ್ಧ ಕೂಡ ಹರಿಹಾಯ್ದರು. ಜೊತೆಗೆ ಮೈಸೂರಿನಿಂದ ಹೊರಟಂತಹ ಬೈಕ್ ರ್ಯಾಲಿಗೂ ಕೂಡ ತಡೆಯೊಡ್ಡಿದ್ದಾರೆ ಪೊಲೀಸ್ ಕಮಿಷನರ್ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಐ ಥಿಂಕ್ ಕೆಲವೇ ಕ್ಷಣದಲ್ಲಿ ಅಲ್ಲಿಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಬರ್ತಾರೆ, ಈ ಪರಿವರ್ತನೆ ಅಲ್ಲಿಗೆ ಚಾಲನೆಯನ್ನು ಕೊಡ್ತಾರೆ.